ಲಸಿಕೆ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎಡವಿದೆ. ರಾಜ್ಯದಲ್ಲಿ 5 ಕೋಟಿ ಜನರನ್ನ ಅರ್ಧದಷ್ಟು ಜನರಿಗೆ ಇನ್ನೂ ಲಸಿಕೆ ಸಿಕ್ಕಿಲ್ಲ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಅವರು ಆರೋಪಿಸಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಈವರೆಗೆ ರಾಜ್ಯದಲ್ಲಿ ಕೇವಲ 5% ಜನರಿಗೆ ಮಾತ್ರವೇ ಲಸಿಕೆ ಸಿಕ್ಕಿದೆ. ಶಾಲೆ ಆರಂಭಿಸುವ ಮೊದಲು ಮಕ್ಕಳಿಗೆ ಲಸಿಕೆಯನ್ನು ನೀಡಿ ಶಾಲೆಯನ್ನು ಆರಂಭಿಸಲಿ ಎಂದು ಒತ್ತಾಯಿಸಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನಿಸುವ ಪ್ರಶ್ನೆ ಇಲ್ಲ. ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ, ಆಗ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕಲಿ, ಆಗ ನಮ್ಮ ವರಿಷ್ಠರು ತೀರ್ಮಾನಿಸುತ್ತಾರೆ ಎಂದರು. ಇನ್ನು ರಾಜ್ಯದ ಜನತೆ ಬಿಜೆಪಿ ಸರ್ಕಾರದಿಂದ ಬೇಸತ್ತಿದ್ದಾರೆ. ರಾಜ್ಯವನ್ನ ಬಿಜೆಪಿ ದುಸ್ಥಿತಿಗೆ ತಳ್ಳಿದೆ. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿದೆ. ಜನರು ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಜನರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಂದಿದ್ದಾರೆ. ನಮ್ಮ ಶ್ರೀಮಾನ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಯಾವುದೇ ವ್ಯವಸ್ಥೆಯನ್ನು ಮಾಡದೇ ಇದ್ದರಿಂದ ಅಸಂಖ್ಯಾತ ಜನ ಜೀವಕ್ರೂಪಾಯಿತು ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಯುಕ್ರೇ ಹೆಚ್ಚು ಸಾವಿಗೀಡಾಗಿದ್ದು ತಮಗೂ ಕೂಡ ಗೊತ್ತಿದೆ. ಈಗ ಎಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂದರೆ ಆಸ್ಪತ್ರೆಗೆ ಹೋದರೆ ಬೆಡ್ ಇಲ್ಲ, ICU ಯೂನಿಟ್ ಇಲ್ಲ, ವೆಂಟಿಲೇಟರ್ಸ್ಗಳಿಲ್ಲ, ಆ್ಯಂಬ್ಯುಲೆನ್ಸ್ಗಳಿಲ್ಲ, ಇವೆಲ್ಲದಕ್ಕಿಂತ ಮಿಗಿಲಾಗಿ ಆಕ್ಸಿಜನ್ ಇದು ಕೊರತೆಯಿಂದ ಬಹಳಷ್ಟು ಜನ ಸುಮ್ಮನೆ ಗೊತ್ತಾಗಿದೆ. ಆಕ್ಸಿಜನ್ ಎಷ್ಟು ಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅಷ್ಟು ಒದಗಿಸಲಿಕ್ಕೆ ಶ್ರೀಮಾನ್ ನರೇಂದ್ರ ಮೋದಿ ಅವರು ವಿಫಲಾಗಿದ್ದು ತಮ್ಮ ಕೊಡುಗೆ. ನಮ್ಮ ರಾಜ್ಯಕ್ಕೆ 1800 ಸೇರಿದಷ್ಟು ಆಕ್ಸಿಜನ್ ಬೇಕಾಗಿದೆ, 1800 ಮೆಟ್ರಿಕ್ ಟನ್. ಆದರೆ ಇಲ್ಲಿ 700-800 ಮೆಟ್ರಿಕ್ ಟನ್ ಕೊಡಬೇಕು. ಆಮೇಲೆ ಹೈಕೋರ್ಟ್ನವರು ಇಂಟರ್ವ್ಯೂನ್ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪೆಟಿಷನ್ ಮಾಡುವಾಗ 1200 KL ಕೊಡಬೇಕಂತ ಆದೇಶ ಮಾಡಿದ್ರೆ ಅದರ ವಿರುದ್ಧ ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ನವರು ಅವರ ಅಪೀಲನ್ನು ತಳ್ಳಿ ಹಾಕಿದರು. ನಾವು ಕರ್ನಾಟಕದ 7 ಕೋಟಿ ಜನತೆ ಆರೋಗ್ಯದ ಮಧ್ಯದಲ್ಲಿ ಕೈ ಹಾಕೋದಲ್ಲ, 1200 KL ಅಪ್ಲೈ ಮಾಡಲೇಬೇಕನ್ನುವಂಥ ಮಾತು. ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ ಕೇಂದ್ರ ಸರ್ಕಾರ ಪೂರೈಸಿಕೆ ಮಾಡ ಕರ್ನಾಟಕದಲ್ಲಿ ಬಹಳಷ್ಟು ಜನ ಎರಡನೇ ಅಲೆಯಲ್ಲಿ ಜೀವ ಕಳ್ಕೊಬೇಕಾಯಿತು. ಇದು ಒಂದು.